ಕಾಂಗ್ರೆಸ್ ನಾಯಕರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪೂಜೆಯ ವಿಚಾರ ಸದ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಶಿವಮೊಗ್ಗದ ಐತಿಹಾಸಿಕ ದೇಗುಲದಲ್ಲಿ ಮಾಜಿ ಡಿಸಿಎಂ ಪೂಜೆಯನ್ನ ಸಲ್ಲಿಸಿದ್ದಾರೆ. ವರದಾ ಮೂಲ ದೇಗುಲಕ್ಕೆ ಪತ್ನಿ ಸಮೇತ ತೆರಳಿ ಡಾಕ್ಟರ್ ಜಿ ಪರಮೇಶ್ವರ್ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸದ್ಯ ಹೋಮ ಹವನ ವಿಶೇಷ ಪೂಜೆಯ ಬಗ್ಗೆ ಸದ್ಯ ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿಬಿಟ್ಟಿದೆ. ಕಾಂಗ್ರೆಸ್ ನಲ್ಲಿ ಮುಂದಿನ ಸಿಎಂ ವಿಚಾರದ ಚರ್ಚೆ ಹಿನ್ನೆಲೆ ಈ ಪೂಜಾ ವಿಚಾರ, ಈ ವಿಶೇಷ ಭೇಟಿಯ ವಿಚಾರ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಸಿಎಂ ರೇಸ್ ಚರ್ಚೆ ಹೊತ್ತಲ್ಲೇ ದೈವದ ಮೊರೆ ಹೋದ್ರ ಮಾಜಿ ಡಿಸಿಎಂ ಅನ್ನುವಂತಹ ಪ್ರಶ್ನೆ ಸದ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ಕೇಳಿಬರ್ತಾ ಇದೆ. ರಾಜಕೀಯ ವಲಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಿದಂತಹ ಈ ವಿಶೇಷ ಪೂಜೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಶಿವಮೊಗ್ಗದ ಐತಿಹಾಸಿಕ ದೇಗುಲ ವರದಾಮೂಲ ದೇಗುಲಕ್ಕೆ ಪತ್ನಿ ಸಮೇತ ತೆರಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಹೋಮ ಹವನ ವಿಶೇಷ ಪೂಜೆಯ ಬಗ್ಗೆ ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಪಾಳಿಯದಲ್ಲಿ ಸದ್ಯ ದೊಡ್ಡ ಮಟ್ಟದ ಚರ್ಚೆಯಾಗ್ತಾ ಇರೋದು. ವರದಾಮೂಲ ದೇಗುಲಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದ ಫೋಟೋನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಪತ್ನಿ ಸಮೇತರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯನ್ನ ಕೊಟ್ಟು ವಿಶೇಷ ಪೂಜೆಯನ್ನ ಅಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ನಲ್ಲಿ ಮುಂದಿನ ಸಿಎಂ ರೇಸ್ ನ ಬಗ್ಗೆ ಚರ್ಚೆ ನಡೀತಾ ಇರುವಂತಹ ಹೊತ್ತಲ್ಲೇ ಅವರ ಈ ಒಂದು ಭೇಟಿ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ, ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ರೇಸ್ ಚರ್ಚೆಯ ಹೊತ್ತಲ್ಲೇ ದೈವದ ಮೊರೆ ಹೋದ್ರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನ್ನುವಂತಹ ಮಾತುಗಳು ಕಾಂಗ್ರೆಸ್ ಪಾಳಿಯದಲ್ಲೇ ಕೇಳಿಬರ್ತಾ ಇದೆ. ರಾಜಕೀಯ ವಲಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವರದಾ ಮೂಲ ದೇಗುಲದ ಭೇಟಿ ಸದ್ಯ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಶಿವಮೊಗ್ಗದಲ್ಲಿರುವಂತಹ ಐತಿಹಾಸಿಕ ದೇಗುಲ ಇದು, ಸಾಕಷ್ಟು ಪ್ರತೀತಿಯನ್ನ ಐತಿಹ್ಯವನ್ನ ಹೊಂದಿರುವಂತಹ ದೇಗುಲ, ಸಾಕಷ್ಟು ಕಾರ್ಣಿಕವನ್ನ ಹೊಂದಿರುವಂತಹ ದೇಗುಲ ಅಂತ ಹೇಳಿ ಪ್ರಸಿದ್ಧಿಯಾದಂತಹ ದೇಗುಲ ಶಿವಮೊಗ್ಗದ ಈ ವರದಾ ಮೂಲ ದೇಗುಲ. ಈ ದೇಗುಲಕ್ಕೆ ಸದ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪತ್ನಿ ಸಮೇತ ಭೇಟಿ ಕೊಟ್ಟಿದ್ದಾರೆ, ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸದ್ಯ ನಡೀತಾ ಇರುವಂತಹ ಚರ್ಚೆ, ಇನ್ನೊಂದು ವರ್ಷದಲ್ಲಿ ಚುನಾವಣೆ ಇದೆ, ಕಾಂಗ್ರೆಸ್ ನಲ್ಲಿ ಯಾರ ಸಾರಥ್ಯ, ಈ ಬಗ್ಗೆಲ್ಲ ಚರ್ಚೆಗಳು ನಡೀತಾ ಇರುವಂತಹ ಹೊತ್ತಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿರುವುದು ಸಹಜವಾಗಿ ಕುತೂಹಲವನ್ನ ಕೆರಳಿಸಿದೆ. ಹಾಗೆ ಕಾಂಗ್ರೆಸ್ ಪಾಳಿಯದಲ್ಲೇ ವಿವಿಧ ಆಯಾಮಗಳ ಚರ್ಚೆಗೂ ಕೂಡ ಈ ವಿಚಾರ ಸದ್ಯ ಗ್ರಾಸವಾಗಿ ಬಿಟ್ಟಿದೆ. ಇತ್ತೀಚೆಗೆ ಶಿವಮೊಗ್ಗದ ಈ ವರದಾ ಮೂಲ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಆ ಸಂದರ್ಭದಲ್ಲಿ ಪತ್ನಿ ಕೂಡ ಜೊತೆಗಿದ್ರು. ವಿಶೇಷ ಪೂಜೆಯನ್ನ ವರದಾ ಮೂಲ ದೇವಿಗೆ ವರದಾಂಬೆಗೆ ಸಲ್ಲಿಕೆ ಮಾಡಿದ್ದಾರೆ. ಅದರ ಫೋಟೋ ಕೂಡ ನ್ಯೂಸ್ ಪೋಸ್ಟ್ಗೆ ಲಭ್ಯವಾಗಿದೆ. ಮತ್ತೊಂದು ಕಡೆಗೆ ಆ ದೇಗುಲದ ಫೋಟೋಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಪತ್ನಿ ಸಮೇತ ತೆರಳಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಡೆ ಸದ್ಯಕ್ಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಉದಯಪುರದಲ್ಲಿ ಚಿಂತನ ಶಿಬಿರಕ್ಕೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತೆರಳಿರೋದಿಲ್ಲ, ಅಂತರವನ್ನ ಕಾಯ್ದುಕೊಂಡಿರ್ತಾರೆ. ಸೈಲೆಂಟ್ ಆಗಿ ರಾಜ್ಯ ಪ್ರವಾಸವನ್ನ ಅವರು ಮಾಡ್ತಿದ್ದಾರೆ. ಅವರ ಈ ಭೇಟಿಯ ಹಿನ್ನೆಲೆ ಇದೆಯಲ್ಲ, ಯಾವ ಕಾರಣಕ್ಕಾಗಿ ದೇಗುಲಗಳಿಗೆ ಅವರು ತೆರಳ್ತಾ ಇರೋದು ಅಥವಾ ಸೈಲೆಂಟ್ ಆಗಿ ಯಾವ ಕಾರಣಕ್ಕಾಗಿ ಪ್ರವಾಸವನ್ನ ಮಾಡ್ತಿದ್ದಾರೆ, ಈ ಎಲ್ಲ ವಿಚಾರಗಳು ಸದ್ಯ ಸಾಕಷ್ಟು ಕುತೂಹಲಕ್ಕೆ, ಬೇರೆ ಬೇರೆ ಆಯಾಮಗಳ ಚರ್ಚೆಗೆ ಸದ್ಯ ಸಾಕ್ಷಿಯಾಗ್ತಾ ಇದೆ, ಕಾರಣ ಆಗ್ತಾ ಇದೆ. ವರದಾಂಬೆಯ ದೇಗುಲಕ್ಕೆ ಅವರು ಭೇಟಿ ಕೊಟ್ಟಿದ್ದು ಕೂಡ ಇದೇ ಆಯಾಮದಲ್ಲಿ ಇದನ್ನ ನೋಡ್ಲಾಗ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಮುಂದಿನ ಚುನಾವಣೆಗೆ ಯಾರ ಸಾರಥ್ಯ ಅನ್ನುವಂತಹ ಚರ್ಚೆ ಇದೆ. ಸಿಎಂ ರೇಸ್ ನಲ್ಲಿ ಸದ್ಯ ಕೇಳ್ಬರ್ತಾ ಇರುವಂತಹ ಎರಡು ಹೆಸರುಗಳು ಡಿ ಕೆ ಶಿವಕುಮಾರ್ ಹಾಗೆ ಮಾಜಿ ಸಿಎಂ ಆಗಿರುವಂತಹ ವಿಪಕ್ಷ ನಾಯಕರು ಆಗಿರುವಂತಹ ಸಿದ್ದರಾಮಯ್ಯ ಅವರ ಹೆಸರು. ಆಗಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳ್ಬರ್ತಾ ಇತ್ತು. ದಲಿತ ಸಿಎಂ ಅನ್ನುವಂತಹ ಹೆಸರು ಬಂದಾಗ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳುವಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು. ಈ ಚರ್ಚೆಗಳ ಬೆನ್ನಲ್ಲೇ ಇನ್ನು ಸಾರ್ವತ್ರಿಕ ಚುನಾವಣೆಗೆ ಕೇವಲ ಒಂದೇ ವರ್ಷ ಬಾಕಿ ಇರುವಂತಹ ಸಂದರ್ಭದಲ್ಲೇ ಪಕ್ಷ ಸಂಘಟನೆಗೆ ಎಲ್ಲಾ ನಾಯಕರು ಒತ್ತು ನೀಡಬೇಕಾದಂತಹ ಈ ಸಂದರ್ಭದಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಶಿವಮೊಗ್ಗದ ಈ ವರದಾ ಮೂಲ ದೇಗುಲಕ್ಕೆ ಏನು ಭೇಟಿಯನ್ನ ಕೊಟ್ಟಿದ್ದಾರೆ, ಆ ಭೇಟಿ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಪ್ರಮುಖವಾಗಿ ದಲಿತ ಮತಗಳು ಚದುರದಂತೆ ಜಾಗರೂಕತೆಯನ್ನ ವಹಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ದೊಡ್ಡ ಸುದ್ದಿ ಮಾಡದೆ ಸೈಲೆಂಟ್ ಆಗಿ ರಾಜ್ಯ ಪ್ರವಾಸವನ್ನ ಮಾಡ್ತಾ ದಲಿತ ಮತಗಳನ್ನ ಒಗ್ಗೂಡಿಸುವಂತಹ ಒಂದು ಪ್ರಯತ್ನವನ್ನ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡ್ತಿದ್ದಾರೆ ಎನ್ನುವಂತಹ ಮಾತಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಸಹಜವಾಗಿ ಕುತೂಹಲ ಕೆರಳಿಸುತ್ತೆ, ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ದಾರೆ, ಪತ್ನಿ ಸಮೇತ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟು ವಿಶೇಷ ಅರ್ಚನೆಯನ್ನ ಮಾಡಿದ್ದಾರೆ, ಅದರಲ್ಲಿ ದೈವ ಭಕ್ತಿಯನ್ನ ನಾವು ಕಾಣಬಹುದೇನೋ, ಬಟ್ ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಿರೋದ್ರಿಂದ ಇದರ ಹಿನ್ನೆಲೆ, ಇದರ ಯಾವ ಯಾವ ಆಯಾಮಗಳಲ್ಲಿ ಇದು ಚರ್ಚೆಯಾಗ್ತಾ ಇದೆ, ಇದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಶಿವಪ್ರಸಾದ್, ಸದ್ಯ ಇವರ ಈ ಒಂದು ಭೇಟಿಯನ್ನ ಯಾವ ಯಾವ ಆಂಗಲ್ ನಿಂದ ರಾಜ್ಯ ಕಾಂಗ್ರೆಸ್ ಪಾಳಿಯ ನೋಡ್ತಾ ಇದೆ?
ಖಂಡಿತವಾಗಿ ವಿದ್ಯಾಶ್ರೀ, ಪ್ರತಿ ಬಾರಿ ರಾಜ್ಯ ಕಾಂಗ್ರೆಸ್ ನಲ್ಲಿ ವಿವಾದಗಳು ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಅಂತರ್ವನ ಕಾಯ್ದುಕೊಳ್ಳೋರು ಜಿ ಪರಮೇಶ್ವರ್ ಅವರು. ಪ್ರಮುಖವಾಗಿ ಎರಡು ಪವರ್ ಸೆಂಟರ್ ಗಳು ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಏನೀಗಾಗಲೇ ಬಣ ರಾಜಕಾರಣ ತಾರಕಕ್ಕೇರಿದ್ದು, ವಿಧಾನ ಪರಿಷತ್ ಟಿಕೆಟ್ ಅನ್ನ ನೀಡತಕ್ಕಂತ ವಿಚಾರ ಕುರಿತಂತೆ ಈಗಾಗಲೇ ಇಬ್ಬರಲ್ಲೂ ಕೂಡ ಗೊಂದಲ ಮೂಡಿದೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ಬುಲಾವ್ ಕೂಡ ನೀಡಿದೆ. ಇದರ ನಡುವೆಯೂ ಕೂಡ ಈಗ ಕಳೆದ ವಾರ ನಡೆದಂತ ಉದಯಪುರದಲ್ಲಿ ಚಿಂತನ ಶಿಬಿರದಲ್ಲೂ ಕೂಡ ಅನೇಕ ರಾಜ್ಯ ನಾಯಕರು ಭಾಗಿಯಾಗಿದ್ರು. ಆದ್ರೆ ಕಾಂಗ್ರೆಸ್ನ ಮಾಜಿ ಡಿಸಿಎಂ ಆಗಿರ್ತಕ್ಕಂತ ಪರಮೇಶ್ವರ್ ಅವರು ಈ ಎಲ್ಲಾ ರಾಜಕೀಯ ಜಂಜಾಟಗಳಿಂದ ಅಂತರವನ್ನ ಕಾಯ್ದುಕೊಂಡು ಸಾಗರ ಸಮೀಪ ಇರತಕ್ಕಂತ ಶಕ್ತಿಪೀಠಕ್ಕೆ ಭೇಟಿ ನೀಡಿದ್ದಾರೆ. ತಮ್ಮ ಪತ್ನಿ ಸಹಿತವಾಗಿ ವಿಶೇಷ ಪೂಜೆ ಸಲ್ಲಿಸೋದ್ರ ಜೊತೆಗೆ ಪಕ್ಷ ಸಂಘಟನೆಯನ್ನು ಕೂಡ ಈಗ ಸೈಲೆಂಟ್ ಆಗಿ ಮಾಡ್ತಾ ಬಂದಿದ್ದಾರೆ. ಅನೇಕ ದಲಿತ ಮತಗಳು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ನಿಂದ ಚದುರು ಹೋಗಬಾರದು. ಒಂದು ವೇಳೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಹೈಕಮಾಂಡ್ ಜೊತೆ ನಿಕಟವಾದಂತ ಸಂಪರ್ಕ ಇದೆ. ರಾಜ್ಯ ಕಾಂಗ್ರೆಸ್ ನಲ್ಲಿ ಸುದೀರ್ಘವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದಂತ ಖ್ಯಾತಿ ಕೂಡ ಜಿ ಪರಮೇಶ್ವರ್ ಅವರಿಗಿದೆ. ಹಾಗಾಗಿ ಈಗ ದಲಿತ ಮತಗಳನ್ನ ಕ್ರೋಢೀಕರಣದ ಜೊತೆಗೆ ಸಾರ್ವತ್ರಿಕ ಚುನಾವಣೆಗೆ ತಮ್ಮದೇ ಆದಂತ ಸ್ಟ್ರಾಟಜಿಯನ್ನ ಪರಮೇಶ್ವರ್ ಅವರು ರೂಪಿಸ್ತಾ ಇದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಈ ಬಣ ರಾಜಕಾರಣ ತಾರಕಕ್ಕೇರಿದಂತ ಸಂದರ್ಭದಲ್ಲಿ 2023 ಸಾರ್ವತ್ರಿಕ ಚುನಾವಣೆ ಫಲಿತಾಂಶವನ್ನ ಆಧರಿಸಿ ಒಂದು ವೇಳೆ ಸಿಎಂ ವಿಚಾರದ ಚರ್ಚೆ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಹಿಂದೆನೂ ಕೂಡ ದಲಿತ ಸಿಎಂ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಜಿ ಪರಮೇಶ್ವರ್ ಅವರೇ ಸಿಎಂ ಸ್ಥಾನಕ್ಕೆ ಏರ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಸಾಕಷ್ಟು ಇದ್ದು, ಈ ಎಲ್ಲಾ ಬೆಳವಣಿಗೆಗಳ ನಡುವೆಯೂ ಕೂಡ ಪರಮೇಶ್ವರ್ ಅವರು ತಮ್ಮ ಪತ್ನಿ ಸಹಿತ ವಿಶೇಷವಾದಂತ ಪೂಜೆಯಲ್ಲಿ ಭಾಗವಹಿಸಿರೋದು ಸಾಕಷ್ಟು ಚರ್ಚೆಯನ್ನ ಹುಟ್ಟಾಕಿದೆ. 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಜ್ಯ ಕಾಂಗ್ರೆಸ್ಗೆ ಸ್ಪಷ್ಟವಾದಂತ ಬಹುಮತ ಬಂದಂತ ಸಂದರ್ಭದಲ್ಲಿ ಈ ಇಬ್ಬರು ಪವರ್ ಸೆಂಟರ್ಗಳ ನಡುವೆ ತಾರಕಕ್ಕೇರಿದಂತ ಗೊಂದಲ ಬಗೆಹರಿದೆ ಇರ್ತಕ್ಕಂತ ನಿಟ್ಟಿನಲ್ಲಿ ಆ ರೀತಿಯ ಸಂದರ್ಭಗಳು ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಆಲ್ಟರ್ನೇಟ್ ನಾಯಕರ ಹತ್ರ ಹೈಕಮಾಂಡ್ ಗಮನ ಹರಿಸಲಿದೆ, ಚಿತ್ತವನ್ನ ಹರಿಸಲಿದೆ, ಯಾರ ಸಿಎಂ ಆದ್ರೆ ಸೂಕ್ತ ಅಂತಕ್ಕಂತ ನಿಟ್ಟಿನಲ್ಲಿ. ಈಗಾಗಲೇ ಪಂಜಾಬ್ ನಲ್ಲೂ ಕೂಡ ದಲಿತ ಸಿಎಂ ಹತ್ರವನ್ನ ಪ್ರಯೋಗ ಮಾಡಲಾಗಿತ್ತು. ಈಗ ರಾಜ್ಯದಲ್ಲೂ ಕೂಡ ಸಾರ್ವತ್ರಿಕ ಚುನಾವಣೆ ಹತ್ರ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ದಲಿತ ಸಿಎಂ ವಿಚಾರ ಸಾಕಷ್ಟು ಚರ್ಚೆ ಆಗುತ್ತೆ. ಒಂದ್ ವೇಳೆ ಫಲಿತಾಂಶಕ್ಕೂ ಮುನ್ನ ಪರಮೇಶ್ವರ್ ಅವರಿಗೆ ಯಾವ ರೀತಿಯ ಸ್ಥಾನಮಾನಗಳನ್ನ ಅಂದ್ರೆ ಸಾರ್ವತ್ರಿಕ ಚುನಾವಣೆಗೆ ತಾವು ಕೂಡ ತಮ್ಮದೇ ಆದಂತ ಎಫರ್ಟ್ ಹಾಕಿ ಈಗಲೇ ದಲಿತ ಮತಗಳನ್ನ ಕ್ರೋಢೀಕರಿಸಿ ಅಂತಕ್ಕಂತ ಸೂಚನೆಯನ್ನ ಹೈಕಮಾಂಡ್ ನೀಡ್ತಕ್ಕಂತ ಸಾಧ್ಯತೆ ಇರೋದ್ರ ಜೊತೆಗೆ ಸಿಎಂ ಸ್ಥಾನ ವಿಚಾರ ಕುರಿತಂತೆ ಈಗಾಗಲೇ ರಾಜ್ಯದಲ್ಲೂ ಕೂಡ ಸಾಕಷ್ಟು ಪ್ರತಿ ಬಾರಿ ಚರ್ಚೆ ಆಗುತ್ತೆ. ಹಾಗಾಗಿ ಪರಮೇಶ್ವರ್ ಅವರ ಈ ಪೂಜಾ ಕಾಂಕರ್ಯದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ನಿಂದ ಗೊಂದಲಗಳಿಂದ ಅಂತರವನ್ನ ಕಾಯ್ದುಕೊಂಡಿರ್ತಕ್ಕಂಥದ್ದು ಹೈಕಮಾಂಡ್ ಜೊತೆ ನಿಕಟವಾದಂತ ಸಂಪರ್ಕ, ಜೊತೆಗೆ ಉದಯಪುರದ ಚಿಂತನಾ ಶಿಬಿರದಿಂದಲೂ ಕೂಡ ಅಂತರವನ್ನ ಕಾಯ್ದುಕೊಂಡಿದ್ರು. ಹಾಗಾಗಿ 2023 ಸಾರ್ವತ್ರಿಕ ಚುನಾವಣೆ ಮತ್ತೆ ರಾಜ್ಯ ಪ್ರವಾಸ ಕುರಿತಂತೆ ಪರಮೇಶ್ವರ್ ಅವರು ತಮ್ಮದೇ ಆದಂತ ಸ್ಟ್ರಾಟಜಿಯನ್ನ ರೂಪಿಸ್ತಾ ಇದ್ದು ಸದ್ಯ. ಹಾಗೆ ಶಿವಪ್ರಸಾದ್, ತಮ್ಮ ಡೀಟೇಲ್ಸ್ಗೆ. ಪ್ರತಿ ಕ್ಷಣ